ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಭಾಳ ದಿನಗಳ ನಂತರ ನನ್ನ ಪರ್ಸ್ನಲ್ ಅಕೌಂಟ್ ನ್ಯೂಸ್ ಚಾನಲಲ್ಲಿದ್ದಾಗ ಒಂದಷ್ಟು ನ್ಯೂಸ್ ಸಂಬಂಧಪಟ್ಟಂಗೆ ಅಪ್ಡೇಟನ್ನು ಮಾಡ್ತಿದ್ದೆ ಇದರಲ್ಲಿ. ಸೊ ನ್ಯೂಸ್ ಚಾನಲ್ ಬಿಟ್ಟು ನಮ್ಮದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಮಾಡಿದ್ದೀನಿ ಈಗ, ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾ. ಈ ಸಂದರ್ಭದಲ್ಲಿ ತಾಳಪ್ಪ, ನನ್ನ ಪರ್ಸ್ನಲ್ ಅಕೌಂಟಿಂದ, ನನ್ನ ಪರ್ಸ್ನಲ್ ಚಾನಲಿಂದ ಮಾತಾಡ್ಸೋಣ ಅಂತ ಅನಿಸ್ತು. ಇವತ್ತೆಲ್ಲೂ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ, ಗಣೇಶನ ಹಬ್ಬ. ಇವತ್ತು ನಾವೆಲ್ಲ ಓದೋ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಊರಲ್ಲಿ ಗಣೇಶ ಇಟ್ಟು ಅದನ್ನು 15 ದಿನ, 20 ದಿನ, 1 ತಿಂಗಳಾದಮೇಲೆ ಗಣೇಶವನ್ನು ಬಿಡುವಂಥ ದಿನಗಳನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಬಟ್ ಇತ್ತೀಚೆಗೆ ಟ್ರೆಂಡ್ ಅಂದರೆ, ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿ 3 ದಿನ ಗಣೇಶ, ಶುಕ್ರವಾರ, ಶನಿವಾರ, ಭಾನುವಾರ ಗಣೇಶ ನೆಡೋದು. ಬಟ್ ಈ ಸಾರಿ ಕೊರೋನಾ ಏನಾಗಿದೆ, ಎಲ್ಲ ಕಡೆಯೂ ಆ ಒಂದು ಹಬ್ಬದ ಇದನ್ನೇ ಬದಲಾಯಿಸಿದೆ. ಸೊ ವಿಘ್ನ ವಿನಾಯಕ ನಮ್ಮ ಜನಗಳಿಗೆ ಬಂದಿರತಕ್ಕಂಥ, ಒದಗಿರ್ತಕ್ಕಂಥ ಈ ವಿಘ್ನವನ್ನು ನಿವಾರಣೆ ಮಾಡಲಿ, ಆದಷ್ಟು ಈ ಒಂದು ಕೊರೋನಾ ಸಂಕಷ್ಟದಿಂದ ಜನ ದೂರ ಆಗಲಿ, ಸಂಕಷ್ಟಹರ ಗಣಪತಿ, ವಿಘ್ನ ನಿವಾರಕ ವಿನಾಯಕ. ಈ ಒಂದು ಹಬ್ಬದಿಂದ ಆದರೂ, ಇನ್ನು ಮುಂದೆ ಆದರೂ ಪ್ರತಿದಿನ ಏನು ಏರಿಕೆ ಆಗ್ತಿತ್ತಲ್ಲ, ಸೊ ಅದಿನ್ ಮುಂದೆ ಕಡಿಮೆ ಆಗಲಿ, ಆ ಕೊರೋನಾ ಕಡಿಮೆ ಆಗಲಿ, ಜನಗಳ ನೆಮ್ಮದಿ ಆಗಿರಲಿ. ಯಾಕಂದರೆ ಜನಗಳ ನೆಮ್ಮದಿಯನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ದಿಸೆಯಲ್ಲೂ ಸಹ ಜನಗಳ ನೆಮ್ಮದಿಯನ್ನು ಈ ಒಂದು ಕೊರೋನಾ ಕಿತ್ಕೊಂಡಿದೆ. ಈ ಹಿನ್ನೆಲೆ ಇನ್ನು ಮುಂದೆ ಆದರೂ ದೇವರು, ಗಣಪತಿ, ಗೌರಿ ಇಬ್ಬರೂ ಸಹ ಈ ಒಂದು ಜನಗಳ ಕಷ್ಟವನ್ನು ದೂರ ಮಾಡಲಿ ಅಂತ ಕೇಳ್ಕೋತೀರಿ. ಒಂದು ನಾನಾಗಲೇ ಹೇಳಿದೆ, ನನ್ನ ಶಿವ ಬೆಸುಗಳಲ್ಲಿ ಒಂದು ಜರ್ನಲಿಸಮ್ ಫೀಲ್ಡಲ್ಲಿದ್ದೆ ಅಂದರೆ, ಲೈಕ್ ಬೇರೆ ಬೇರೆ ನ್ಯೂಸ್ ಚಾನಲ್ ಕೆಲಸ ಮಾಡಿದೆ. ಕೆಲಸ ಮಾಡಿದ ನಂತರ ಇದೀಗ ನಂದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಕಡೆ ಬಂದಿದ್ದೀನಿ. ಒಂದಷ್ಟು ಲೈಫಲ್ಲಿ ಬದಲಾವಣೆ ಆಗಿದೆ. ಬದಲಾವಣೆ ಅಂತಂದರೆ, 10 ವರ್ಷ ಇದ್ದೇ ಇದ್ದಂಥ ಲೈಫು ಬೇರೆ, 20 ವರ್ಷ ಇದ್ದಂತೆ ಹಿಂದೆ ಇದ್ದಂಥ ಲೈಫ್ ಬೇರೆ. ನನ್ನ ಕರೆಕ್ಟಾಗಿ 20ನೇ ವಯಸ್ಸಿನ ಹಿಂದೆ ನಾನು 8ನೇ ಕ್ಲಾಸನ್ನು ಓದುವಂಥ ಸಮಯ ಆಗ್ತಾನೆ. ಮಂಡ್ಯದ ವಿಶ್ವಮಾನವ ಸ್ಕೂಲ್ ಬಿಟ್ಟು ನಂತರ ಕಿಲಾರಕ್ಕೆ ಬಂದು ನನ್ನ ಪ್ರೌಢಶಾಲೆ ಇದನ್ನು ಶುರು ಮಾಡಿದ್ದು. 10 ವರ್ಷದಿಂದ ನಾನು ಬೆಂಗಳೂರಲ್ಲೇ ಇದ್ದೆ, ನ್ಯೂಸ್ ಚಾನಲ್ ಕೆಲಸ ಮಾಡ್ತಾ ಬರ್ತಿದ್ದೆ. ಅಂದರೆ ಉದಯ ಟಿ ವಿ ಸಂಬಂಧಪಟ್ಟಂಥ ಇದರಲ್ಲಿ ಪಾರ್ಟ್ ಆಫ್ ದ ಟೀಮ್ ಆಗಿದ್ದೆ. ಸೊ ಇವತ್ತು ಆ ಟಿ ವಿ ಮೀಡಿಯಾನ 10 ವರ್ಷದಲ್ಲಿ ಬಿಟ್ಟು ಬೇರೆ ಬೇರೆ, ಅಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ಒಂದು ರೀತಿಯ ಲೈಫ್ ಚೇಂಜ್ ಓವರ್ ಆಗಿದೆ. ಹೀಗಾಗಿ ಎಲ್ಲರ ಲೈಫಲ್ಲೂ ಒಂದು ರೀತಿ ರೀಕಾಲ್ ಮಾಡ್ಕೊಳ್ಳುವಂಥ ಸಮಯ ಇದು. ನಾನು ಸಹ ಅದನ್ನು ರೀಕಾಲ್ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ಮೊದಲನೇದಾಗಿ ಹೇಳೋದು ಅಂತ, ಇನ್ನು ಮುಂದೆ ಆಗಿಂದಾಗೆ ಈ ಒಂದು ಪೇಜ್ನಲ್ಲಿ ಅಪ್ಡೇಟನ್ನು ಮಾಡ್ತಿರ್ತೀನಿ. ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡಿದ್ಕು, ಇಲ್ಲಿ ಕೆಲಸ ಮಾಡಿದ್ಕು ಭಾಳ ವ್ಯತ್ಯಾಸ ಇದೆ. ಮೊದಲು ಸುವರ್ಣ ನಿಸಲ್ ಜರ್ನಿ ಶುರುವಾಗಿ ನಂತರ ಪಬ್ಲಿಕ್ ಟಿ ವಿ ಚಾನಲನ್ನು ಕಟ್ಟುವಂಥ ಸಂದರ್ಭದಲ್ಲೂ ಕಿರಿಕ್ ಕೀರ್ತಿ, ನಾವು, ಅವರು ಮತ್ತು ರಾಧಾರೇಗೌಡ ಎಲ್ಲ ಪಾರ್ಟ್ ಆಫ್ ದ ಟೀಮ್ ಭಾಳ ಚೆನ್ನಾಗಿ ಇದೆ ಅದರಲ್ಲಿ. ಸೊ ಅವತ್ತಿಗೆ ಜರ್ನಲಿಸಮ್ ಬೇರೆ, ಇವತ್ತಿನ ಜರ್ನಲಿಸಮ್ ಬೇರೆ. ಜರ್ನಲಿಸಮ್ ಪತ್ರಿಕೋದ್ಯಮ ಭಾಳಷ್ಟು ಬದಲಾಗ್ತಿದೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ಅಕೌಂಟ್ ಮೂಲಕ ಒಂದಷ್ಟು ನ್ಯೂಸನ್ನು, ಸುದ್ದಿಗಳನ್ನ ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಿದ್ದೆ. ಓ ಎಸ್, ಈಗ ನ್ಯೂಸ್ ಚಾನಲ್ ಬಿಟ್ಟು ಹೊರಗಡೆ ಬಂದಿದ್ದೀನಿ, ನಂದೇ ಡಿಜಿಟಲ್ ಮೀಡಿಯಾದಲ್ಲಿದ್ದೀನಿ. ಒಂದು ಸರ್ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡೋಣ, ಒಂದು ಲೈವ್ ಬರೋಣ, ಗಣೇಶನ ಹಬ್ಬ ಶುರುವಾಗಲಿ. ನಾನು ಹೆಚ್ಚು ಬಹುತೇಕ ಜನರ ಪ್ರೀತಿಯ ದೇವರು ಅಂತಂದರೆ ಅದು ಗಣೇಶ. ಎಲ್ಲರೂ ಕೇಳ್ಕೊಳ್ಳೋದು ಗಣೇಶ, ನಂತರ ಬೇರೆ ಬೇರೆ ದೇವರುಗಳಿಗೆ ಮೊರೆ ಹೋಗ್ತಿರ್ತಾರೆ. ಅಂದರೆ ಯಂಗ್ಸ್ಟರ್ಗಳು, ಹುಡುಗರು ಎಲ್ಲರೂ ಈ ಗಣಪತಿಯನ್ನು ಬಳಸುವ ಆರಾಧನೆ ಮಾಡ್ತೀವಿ. ಗಣಪತಿ ಹಬ್ಬ, ಗಣೇಶೋತ್ಸವ ಶುರುವಾದಂಥ ಹಿನ್ನೆಲೆ, ಸ್ವಾತಂತ್ರ್ಯ ಆದ ಸಂದರ್ಭದಲ್ಲಿ ಗಣೇಶ ಬಹಳ ಹಿಂದೆ, ಬಟ್ ಗಣೇಶೋತ್ಸವ ಶುರುವಾಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳಲ್ಲಿ ಈ ಗಣೇಶೋತ್ಸವನ ಬಾಲಗಂಗಾಧರ ತಿಲಕರು ಶುರು ಮಾಡಿದಂಥ ಇದು. ತದನಂತರ ಮತ್ತೆ ಆ ಊರಿನ, ಆ ಏರಿಯಾದ, ಆ ರಸ್ತೆಯ ಜನ ಸೇರಲಿಕ್ಕೆ ಈ ಒಂದು ಗಣೇಶೋತ್ಸವವನ್ನು ಪ್ರತಿ ವರ್ಷ ಗಣೇಶದ ಹಬ್ಬದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಹಾಗೆ ನಡೀತಾ ಇದೆ. ಬಟ್ ಸೊ ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಗಣೇಶೋತ್ಸವಕ್ಕೆ ಬಹುದೊಡ್ಡ ತೊಡಕಾಯಿತು ಅದು ಕೊರೋನಾಯಿಂದ. ಸೊ ಹಾಗಾಗಿ ಈ ಮೂಲಕ ಎಲ್ಲ ಕೇಳ್ಕೊಳ್ಳೋಣ, ವಿಘ್ನ ವಿನಾಯಕ ಸಂಕಷ್ಟರ ಗಣಪತಿ, ಈ ಒಂದು ಕೊರೋನಾ ಸಂಕಷ್ಟದಿಂದ ಜನರ ನೆಮ್ಮದಿಗೆ ವಿಘ್ನ ಮಾಡ್ತಕ್ಕಂಥ ಈ ಕೊರೋನಾಯಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಈ ಭಯದಿಂದ, ಈ ಒಂದು ಪೆಂಡಮಿಕ್ಕಿಂದ ಹೊರಗಡೆ ಬರಲಿ, ಆದಷ್ಟು ಬೇಗ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಸೊ ಜಸ್ಟ್ ಆ ಮೂಮೆಂಟಲ್ಲಿ ನಿಮ್ಮ ಜೊತೆ ಒಂದು ಮಾತಾಡಬೇಕು ಒಂದಷ್ಟು ಹೊತ್ತು ಅನಿಸ್ತು. ಹಾಗಾಗಿ ನಿಮ್ಮ ಜೊತೆ ಬಂದೆ. ಇನ್ನು ಮುಂದೆ ಈ ಪೇಜಲ್ಲಿ, ಅಂದರೆ ಈ ಒಂದು ಅಕೌಂಟ್ನಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ. ನ್ಯೂಸ್ ಬೇರೆ, ನ್ಯೂಸ್ಗೆ ಅಂತ ಕರ್ನಾಟಕ ಟಿ ವಿ ಇದೆ, ಕರ್ನಾಟಕ ಟಿ ವಿ .net ಇದೆ. ಸೊ ಅದರಲ್ಲಿ ನ್ಯೂಸನ್ನು ಕೊಡ್ತೀನಿ. ಅದನ್ನು ಬಿಟ್ಟು ಹಾಗೆ ನಾವು ನೀವು ಇಂಟ್ರಾಕ್ಷನ್ನು ಬೇರೆ ಬೇರೆ ಏನೇನು ಸೊಸೈಟಿಯಲ್ಲಿ ಏನಾಗ್ತಿದೆ, ಏನು ಮಾಡಬೇಕು. ಬಹಳ ಜನ, ಕೋಟ್ಯಾಂತರ ಜನ ಕೆಲಸವನ್ನು ಕಳ್ಕೊಂಡಿದ್ದಾರೆ ಕೊರೋನಾಯಿಂದ. ನಮ್ಮ ದೇಶದಲ್ಲೇ ಅಂದಾಜಿನ ಪ್ರಕಾರ ನೇರವಾಗಿ ಎಂಪ್ಲಾಯ್ಮೆಂಟಿಂದ, ಕಂಪ್ನಿಯಿಂದ ಕೆಲಸದಿಂದ ಕಳ್ಕೊಂಡು ಕೆಲಸ ಇಲ್ಲದೆ ಹೊರಗಡೆ ಬಂದವ್ರ ಸಂಖ್ಯೆ ಕೋಟಿಗಟ್ಟಲೆ ದಾಟಿದೆ ಅದು. ಇನ್ನು ಈ ಕೊರೋನಾಯಿಂದ ಹೋಟೆಲ್ ಬಿಸ್ನೆಸ್ ಆಗದೆ, ಬೇರೆ ಬೇರೆ ಯಾವುದೋ ಅಂಗಡಿಗಳು ಕ್ಲೋಸ್ ಮಾಡಿ,
ಈ ತರ ಒಂದು 10 ರಿಂದ 20 ಕೋಟಿ ಜನಕ್ಕೆ ನೇರವಾಗಿ ಸಮಸ್ಯೆ ಆಗಿದೆ. ಕೆಲವರು ಕೂಲಿಗೆ ಹೋಗ್ತಿರ್ತಿರೋ, ಫ್ಯಾಕ್ಟರಿ ಕೆಲಸಕ್ಕೆ ಹೋಗೋರು, ಆ ಫ್ಯಾಕ್ಟರಿ ಕೆಲಸ ಇಲ್ಲ. ಆ ಫ್ಯಾಕ್ಟ್ರಿ ಕೆಲಸ ನಡೀತಿರ್ಬೇಕಲ್ಲ, ಯಾರೋ ಅಂಗಡಿ ಇಟ್ಕೊಂಡ್ರು, ಯಾರೋ ಹಣ್ಣು ಮಾರ್ತಿರೋ, ಯಾರೋ ತರಕಾರಿ ಮಾರ್ತಿದ್ರು, ಈ ಥರ ಎಲ್ಲ ಸಮಸ್ಯೆಗಳಾಗ್ಬಿಟ್ಟಿದೆ. ಸೊ ಹೀಗಾಗಿ ಜನಗಳು ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳು ಮುಂದೆ ಜನಗಳ ಮುಂದೆ ಇದೆ. ಹೀಗಾಗಿ ನಿಮ್ಮ ನಿಮಗೆ ಕೆಲವ್ರಿಗೆ ಅನಿಸುತ್ತೆ ಎಸ್ ಇದು ಮಾಡಿದ್ರೆ ಓಕೆ, ಈ ಕೆಲಸ ಮಾಡಿದ್ರೆ ಓಕೆ ಅನ್ನೋ ಒಂದು ಲೆಕ್ಕಾಚಾರಗಳು ಬರುತ್ತಿರುತ್ತೆ. ಹಾಗಾಗಿ ಇನ್ನು ಆ ಥರ ಯಾವ್ಯಾವ ಕೆಲಸ ಮಾಡ್ಬೋದು, ಯಾವ ಥರ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ, ಸೊ ಹೀಗೆ ಬೇರೆ ವಿಷಯಗಳನ್ನ ನಿಮ್ಮ ಮುಂದೆ ಬಂದು ಮಾತನಾಡ್ತೇನೆ. ಇನ್ನೊಂದು ವಿಷಯ ಅಂತಂದರೆ ಇಂಪಾರ್ಟೆಂಟ್ ಆಗಿ ಯಾವಾಗಲೂ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಜನರಿಗೆ ಬದುಕೋಕೆ ಎಷ್ಟು ಕಷ್ಟ ಆಗ್ತದೆ ಇವತ್ತಿನ ಇದರಲ್ಲಿ. ಬದುಕು ಅಂತಂದರೆ ಕೇವಲ ದುಡಿಮೆನೇ ಅಲ್ಲ, ದುಡಿಮೆ ಬಿಟ್ಟು ಬೇರೆ ಬೇರೆ ಯಾವ್ಯಾವ ರೀತಿ ಲೈಫ್ ಲೀಡ್ ಮಾಡ್ಬೋದು ಅನ್ನೋದೆಲ್ಲ ಕಡೆಯೂ ಸಹ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಯಾರಿಗಾರು ಒಂದಷ್ಟು ಐಡಿಯಾಗಳು ಯಾರೋ ಕೊಡೋರಿದ್ರೆ ಅವ್ರಗಳ ಜೊತೆ ನಾನು ಮಾತನಾಡ್ತೀನಿ, ಅವರು ನಿಮಗೆ ಇಂಟ್ರೊಡ್ಯೂಸ್ ಮಾಡೋ ಕಡೆ ಗಮನವನ್ನು ಕೊಡ್ತೀನಿ. ಇನ್ನೊಂದು ಪ್ರಮುಖವಾದ ವಿಷಯ ಅಂತಂದರೆ ಇದು ಪರ್ಸ್ನಲ್ ಅಕೌಂಟ್. ಇನ್ನು ಮುಂದೆ ಬೇರೆ ಬೇರೆ ಸಂಬಂಧಪಟ್ಟಂಥ ಅಪ್ಡೇಟ್ಸನ್ನು ಈ ಪೇಜಲ್ಲಿ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಇನ್ನೊಂದು 5 ನಿಮಿಷ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಮೇಜರಾಗಿ ಆಗುವಂಥ ವ್ಯತ್ಯಾಸಗಳು ನಮಗೆ ನಿಮಗೆ ಜೀವನದಲ್ಲಿ ಅಂತಂದರೆ, ಯಾರಿಗೂ ಗೊತ್ತಿರಲ್ಲ ಯಾವಾಗ ಯಾರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತ. ಸಮಸ್ಯೆಗಳು ಬರ್ತಾ ಹೋಗುತ್ತೆ, ಅದನ್ನು ನಾವು ಫೇಸ್ ಮಾಡ್ತಾ ಹೋಗಬೇಕು. ಎಲ್ಲ ಸಮಸ್ಯೆಗಳಿಗೂ ಸಹ ಸೊಲ್ಯೂಷನ್ ಇದ್ದೇ ಇರುತ್ತೆ, ಸಮಸ್ಯೆಗಳಿಗೆ ಪರಿಹಾರ ಫಿಕ್ಸು, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಹಾಗಾಗಿ ಹೇಳ್ತಾರಲ್ಲ ಯಾವ ರೀತಿ ಸಮಸ್ಯೆ ಅನ್ನೋ ಬೇಗಕ್ಕೆ ಕೀ ಇರುತ್ತೆ ಅಂದರೆ ಸೊಲ್ಯೂಷನ್ಸ್ ಅನ್ನೋದು ಯಾವುದೇ ಸಾವಿರ ಇರುತ್ತೆ. ಸೊ ಹಾಗಾಗಿ ಆ ಸೊಲ್ಯೂಷನನ್ನು ಹುಡುಕ್ಬೇಕು ನಾವು. ಕೆಲವರೆಲ್ಲ ಪೇರೆಂಟ್ಸ್ ಗೊತ್ತಾಗ ಮಾದರಿ ಹೇಳಿದ್ರಲ್ಲ, ಕೊರೋನಾಯಿಂದ ಒಂದಷ್ಟು ಬದಲಾವಣೆ ಆಯಿತು ಅಂತ. ಕೊರೋನಾಯಿಂದ ಏನು ಬದಲಾವಣೆ ಆಯಿತು ಅಂತ ನೀವೆಲ್ಲ ಪ್ರಶ್ನೆ ಕೇಳ್ತೀರ. ಕೊರೋನಾಯಿಂದ ಏನು ಬದಲಾವಣೆ ಆಯಿತು ಅಂತಂದರೆ, ಎಷ್ಟೋ ಜನ ಅವ್ರು ಊರ ಕಡೆ ಹೋಗ್ತಿರಲಿಲ್ಲ, ಮಕ್ಕಳು ಓದ್ತಾ ಇದ್ದೀವಿ, ಆ ಟ್ಯೂಷನ್ನು ಅದು ಇದು ಕತೆ ಹೇಳ್ಕೊಂಡೆಲ್ಲ ಬೆಂಗಳೂರು ಸೆಟ್ಲ್ ಆಗಿಬಿಟ್ಟಿದೆ, ಸಿಟಿ ಸೆಂಟ್ರ್ಗಳೇ ಸೆಟ್ಲ್ ಆಗಿದ್ರು. ಈ ಕೊರೋನಾ ಬಂದ ನಂತರ ಮೊಮ್ಮಕ್ಕಳುಗಳು ಅವ್ರ ಅಜ್ಜಿ ತಾತಂದಿರ ಜೊತೆ ತಿಂಗಳಗಟ್ಟಲೆ ಕಾಲ ಕಳೆದಿವೆ, ಊರಲ್ಲಿ ಕಾಲ ಕಳೆದಿದ್ದಾರೆ. ಯಾವಾಗಲೂ ಬಿಸಿ 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 ಅಂತಿದ್ದವ್ರಲ್ಲ ಇವತ್ತು ಅವ್ರು ಊರಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅಂದರೆ ಈ ಕೊರೋನಾ ಜನಗಳನ್ನ ಭಾಳಷ್ಟು ಬದಲಾವಣೆಯನ್ನು ಮಾಡಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ರೀತಿ ಹಳೆ ಮಾದರಿಯ ಜೀವನಕ್ಕೆ ನಾವು ಸೆಟ್ ಆಗಿ ಹೋಗಬೇಕಾಗತ್ತೆ. ಕೆಲವರು ಬೇರೆ ಪ್ರತಿಷ್ಠೆಗೆ ಬಿದ್ದು ಜೀವನ ನಡೆಸ್ತಾ ಇರ್ತಾರೆ. ಪಕ್ಕದ ಮನೆ ಸರಸ್ವತಮ್ಮ ಅವ್ರ ಮಗಳನ್ನ ಈ ಕಾಲೇಜ್ ಸೇರಿಸಿದ್ದಾರೆ ಅಂದ್ಬಿಟ್ಟು, ಈ ಕಡೆ ಇರ್ತಕ್ಕಂಥ ಇನ್ನೊಬ್ಬರು ನಾನು ಆ ಕಾಲೇಜ್ ಮಕ್ಕಳ ಸೇರಿಸ್ಬೇಕು ಅಂತ. ಹೀಗೆ ನಾವು ನಮ್ಮ ನೆಮ್ಮದಿಗಿಂತ, ನಾವು ನಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷಕ್ಕೆ ಜೀವನ ಮಾಡುವಂಥ ದಿನಗಳನ್ನ ಕಂಡುಕೊಂಡ್ಬಿಟ್ಟಿದ್ದೀವಿ. ಆಗ ನಮ್ಮ ನೆಮ್ಮದಿ ಹಾಳಾಗಿರೋದೆ ಅಲ್ಲಿ. ನಾವು ನಮ್ಮನ್ನು ನಾವಾಗೆ ನೋಡಬೇಕು, ನಮಗೆ ಯಾವ್ದು ಬೇಕು ಅದನ್ನು ಮಾತ್ರ ಇದು ಮಾಡಿದ್ರಾಗುತ್ತೆ. ಸೊ ನಾವು ಬೇರೆಯವ್ರು ಏನೋ ಅಂತಾರೆ, ಬೇರೆಯವ್ರು ಏನೋ ಹಾಡ್ತಾರೆ, ಬೇರೆಯವ್ರು ಹಂಗೆ, ಬೇರೆಯವ್ರು ಹಿಂಗೆ ಅಂತ ನಾವು ಬೇರೆಯವ್ರಿಗೋಸ್ಕರ ಜೀವನ ಮಾಡಿಕೊಂಡೆ ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ನೆಮ್ಮದಿಗಾಗಿ ನಾವು ಜೀವನ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದಿದು. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಸಂಕಲ್ಪ ಮಾಡಬೇಕಾಗತ್ತೆ. ಸಂಕಲ್ಪ ಅಂದರೆ ಏನು? ಸಂಕಲ್ಪ ಅಂದರೆ ಎಸ್, ನಾವು ನಮಗೆ ಯಾವ್ದು ಸರಿ ಅನ್ಸುತ್ತೆ, ಯಾವ್ದು ಒಳ್ಳೇದಿರುತ್ತೆ ಆ ಮಾರ್ಗದಲ್ಲಿ ನಾವು ನಡಿಬೇಕು, ನಾವು ಬೇರೆಯವ್ರಿಗೋಸ್ಕರ ಬದುಕದನ್ನ ನಿಲ್ಲಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಯಾವತ್ತು ಯೋಚನೆ ಮಾಡ್ತೀವಿ ಅವತ್ತು ನಾವು ಉದ್ಧಾರ ಆಗ್ತೀವಿ. ಎಲ್ಲಿವರೆಗೆ ಅವನಾಗ ಮಾಡ್ದ, ಇವಳು ಈಗ ಮಾಡಿದ್ಲು ಅಂತ ಬೇರೆಯವ್ರನ್ನ ನಾವು ಯಾವತ್ತು ಕಂಪೇರ್ ಮಾಡ್ಕೊಂಡು ನಾವು ಜೀವನದಲ್ಲಿ ಹೋಗ್ತಿರ್ತೀವಲ್ಲ, ಸೊ ಅವತ್ತು ಯಾವುದೇ ಕಾರಣಕ್ಕೂ ನಮಗದು ಬೆನಿಫಿಟ್ ಆಗಲ್ಲ, ಲಾಭ ಆಗಲ್ಲ, ನಷ್ಟಗಳೇ ಜಾಸ್ತಿ. ಹಾಗಾಗಿ ಎಲ್ರಿಗೂ ರಿಕ್ವೆಸ್ಟ್, ನಾವು ನಾವಾಗಿ ಬದುಕಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಆ ದಿಸೆಯಲ್ಲಿ ನಾವು ಕೆಲಸ ಮಾಡೋದು ತುಂಬ ಅನುಕೂಲ ಆಗುತ್ತೆ, ನಾವು ಆ ರೀತಿ ಜೀವನ ಮಾಡೋದು ಸರಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹೇಳಿದ್ನಲ್ಲ ನಾನು ನ್ಯೂಸ್ ಸಂಬಂಧಪಟ್ಟಂಥ ಅಪ್ಡೇಟ್ಸನ್ನು ಈ ಪೇಜಲ್ಲಿ ಮಾಡ್ತಿದ್ದೆ. ಈಗ ನ್ಯೂಸ್ಗಿಂತ ಬೇರೆ ಬೇರೆ ಇಂಟ್ರ್ಯಾಕ್ಷನ್ ಆಗ್ಬೋದು ನಿಮ್ಗಳ ಜೊತೆ. ಆ ಇಂಟ್ರ್ಯಾಕ್ಷನ್ ಅನ್ನುವಂತಂದರೆ ಹಾಗು ಹೋಗುಗಳ ಬಗ್ಗೆ ಕೆಲವೊಂದು ಸೊಲ್ಯೂಷನ್ಸ್ ಆಗ್ಬೋದು, ಈ ವಿಷಯಗಳನ್ನ ಇಟ್ಕೊಂಡು ನಾನು ಇದರಲ್ಲಿ ನಾನು ನಿಮ್ಮದೇ ಬರ್ತೇನೆ, ಮಾತನಾಡ್ತಿರ್ತೇನೆ. ನೀವು ಏನಾದರೂ ಒಂದಷ್ಟು ಸಲಹೆಗಳಿದ್ರೆ, ಸಜೆಷನ್ಗಳಿದ್ರೆ ಖಂಡಿತವಾಗಿ ಕೊಡ್ಬೋದು, ಅದನ್ನು ಸ್ವೀಕಾರ ಮಾಡ್ತೇನೆ. ಯಾರೇ ಆಗಲಿ, ಯಾರ ಬಗ್ಗೆನೂ ಮಾತಾಡಬೇಕಾದ್ರೆ ಯಾರಿಗೋ ಜೀವನವನ್ನು ಕಂಪೇರ್ ಮಾಡ್ಕೊಂಡು ಜೀವಿಸೋದನ್ನ ಸ್ಟಾಪ್ ಮಾಡೋಣ. ನಾವು ನಮಗೆ ಯಾವುದು ಸರಿ ಅನಿಸುತ್ತೆ, ನಮಗೆ ಯಾವುದು ಒಳ್ಳೆಯದು, ನಮ್ಮ ಹತ್ರ ಏನಿದೆ ಬ್ಯಾಕಪ್ಪು, ಹಾಗಾಗಿ ನಮಗೆ ನಾವು ಸೀಮಿತವಾಗಿ ಹೋಗು ಅಂದರೆ ನಮ್ಮ ಇಂಟ್ರ್ಯಾಕ್ಷನ್ ಇರಬೇಕು, ಬೇರೆ ಬೇರೆಯವ್ರ ಜೊತೆ ಒಡನಾಟ ಇರಬೇಕು, ಮಾತನಾಡಬೇಕು, ಎಲ್ಲವೂ ಮಾಡಬೇಕು. ಆದರೆ ಜೀವನವನ್ನು ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ನಾವು ಯಾವತ್ತು ಹೋಲಿಕೆ, ಯಾವತ್ತು ನಮ್ಮ ಸಕ್ಸಸ್ ಆಗಲಿ, ನಾವು ಬೇರೆ ಏನೋ ಕಲಿಯೋದಾಗಲಿ, ಬೇರೆ ಏನೋ ಮಾಡೋದಾಗಲಿ, ಈ ಸಂಬಂಧಪಟ್ಟ ಹಾಗೆ ನಾವು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆದರೆ
ನಾವು ಅದನ್ನ ಬಿಟ್ಟು ಬೇರೆ ಬೇರೆ ವಿಷಯಗಳಿಗೆ ಬೇರೆಯವರು ಹೋಲಿಕೆ ಮಾಡಿಕೊಂಡ್ರೆ ಅವನ ಹತ್ರ ಆ ಕಾರ್ ಇದೆ ಅಂತ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ನಾವು ಸಾಲ ಮಾಡಿ ತಗೊಳ್ಳೋದಾಗ್ಲಿ ಇಲ್ಲ ನಾನು ಆಗ್ಲೇ ಹೇಳಿದಂತೆ ನನ್ನ ಪಕ್ಕದ ಮನೆಯವಳು ಈ ತರ ಸ್ಯಾರಿ ತಗೊಳ್ಳಿಲ್ಲ ನನ್ನ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದ್ಲು ಅಂತ ಬೇರೆ ಬೇರೆ ಇದನ್ನ ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿ ಡೆಫಿನೆಟ್ಲಿ ನೆಮ್ಮದಿ ಇರಲ್ಲ. ಅಟ್ಲೀಸ್ಟ್ ಈ ಕೊರೋನಾ ಟೈಮಲ್ಲಿ ಆದರೂ ಈ ಕೊರೋನಾ ಆದರೂ ನಾವು ಬ್ಯಾಕ್ ಟು ಪೆವಿಲಿಯನ್, ಮೊದಲು ಯಾವ ಥರ ಇತ್ತು ತುಂಬು ಕುಟುಂಬ ಆಗ್ಬೋದು, ಹಣ ಇಲ್ಲದೆ ನೆಮ್ಮದಿ ಕಂಡುಕೊಳ್ಳುವಂಥ ದಿನಗಳಾಗ್ಬೋದು, ಆ ದಿನಗಳಿಗೆ ನಾವು ಬ್ಯಾಕ್ ಟು ಮತ್ತೆ ಮರಳಿದ್ರೆ ಖಂಡಿತವಾಗಿ ಸಿಗುತ್ತೆ. ಹಣದಿಂದ ನೆಮ್ಮದಿ ಸಿಗಲ್ಲ, ಅಂತಸ್ತಿನಿಂದ ನೆಮ್ಮದಿ ಸಿಗಲ್ಲ, ನೆಮ್ಮದಿ ಅನ್ನೋದು ಸಿಗದೆ ನಾವು ಬೇರೆ ಬೇರೆ ಇದರಿಂದ. ಸೊ ಹಾಗಾಗಿ ನೆಮ್ಮದಿ ಕಂಡುಕೊಳ್ಳೋಕ್ಕೆ ನಮ್ಮ ಹತ್ರನೇ ಸೊಲ್ಯೂಷನ್ಸ್ ಇದೆ. ನಾವು ಅದನ್ನು ಬಿಟ್ಟು ಬೇರೆ ಕಡೆ ಸೊಲ್ಯೂಷನ್ ಹುಡ್ಕೋಕೆ ಹೋಗ್ತೀವಿ, ಸುಮ್ಮ ಸುಮ್ಮನೆ ಅನವಶ್ಯಕವಾಗಿ ಫಿನಾನ್ಷಿಯಲ್ ಕಮಿಟ್ಮೆಂಟನ್ನು ಹೇರ್ಕೋತೀವಿ, ಅದಕ್ಕೆ ಅಂತ ದುಡಿಯೋಕೆ ಹೋಗ್ತೀವಿ, ಅಲ್ಲಿ ಸ್ಟ್ರೆಸ್ ಮಾಡ್ಕೋತೀವಿ, ಮನೆ ಬಂದು ಎಗರಾಡ್ತೀವಿ. ಫೈನಲಿ ನಾವು ದುಡಿಯೋದು ಯಾಕೆ? ನೆಮ್ಮದಿಗೆ ತಾನೆ. ಆ ನೆಮ್ಮದಿನೇ ಇಲ್ಲ ಅಂದಾಗ ಆ ದುಡಿಮೆ ಆಗ್ಬೋದು, ಏನೇ ಆಗ್ಬೋದು, ಎಲ್ಲವೂ ಸಹ ವೇಸ್ಟ್. ಹಾಗಾಗಿ ನೆಮ್ಮದಿ ಜೀವನಕ್ಕಾಗಿ ಒಂದಷ್ಟು ಸರಳ ಸೂತ್ರ ಅಂತ ಬಹಳಷ್ಟು ಬುಕ್ಗಳಿದೆ. ಸರಳ ಸೂತ್ರಗಳು ಅಂತ ಬುಕ್ ಓದೋ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನನ್ನ ಜೋಬಿನಲ್ಲಿ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಮಾರ್ಕೆಟ್ಗೆ ಹೋದಾಗ ನನ್ನ ಹತ್ರ ಇರೋ 100 ರೂಪಾಯಿ ಇದೆ, 100 ರೂಪಾಯಿಗೆ ವ್ಯಾಪಾರ ಮಾಡಿ ಬರ್ತೀವಿ ಅಲ್ವಾ? ಯಾವುದೇ ತೊಂದರೆ ಇಲ್ಲ, ನೋ ಟೆನ್ಷನ್. ಆದರೆ ಜೀವನನೂ ಹಾಗೇನೆ. ನನ್ನ ತಿಂಗಳ ಆದಾಯ ಎಷ್ಟು, ನನಗೆ ಎಷ್ಟು ಬರುತ್ತೆ, ಅದ್ರ ಮೇಲೆ ನಾವು ಜೀವನ ಮಾಡಿದಾಗ ಏನಾಗುತ್ತೆ, ಸಮಸ್ಯೆ ಇರಲ್ಲ. ನಾವು ತಿಂಗಳ ಆದಾಯವನ್ನು ಮೀರಿ ಬೇರೆ ಬೇರೆ ಸಾಲಗಳನ್ನ ಮಾಡ್ಕೊಂಡಾಗ ಮತ್ತೆ ಅವೆಲ್ಲ ಪ್ರೆಷರ್ ಆಗುತ್ತೆ. ಆ ಸಾಲ ಇದ್ದಾಗ ಯಾರೋ ಬಂದು ಕೇಳ್ತಾರೆ, ಇವೆಲ್ಲ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸಾಲವನ್ನು ಮಾಡಲೇಬಾರ್ದ ಶಿವು, ಮಾಡಬೇಕು. ಯಾವಾಗ ಅಂದರೆ ಅದನ್ನು ತೀರಿಸುವಂಥ ಮೂಲಗಳಿದ್ರೆ, ಹಣವನ್ನು ಸಾಲವನ್ನು ತೀರಿಸುವಂಥ ಮೂಲಗಳು ನಮಗಿದ್ರೆ, ಸೋರ್ಸ್ ಇದ್ರೆ, ನಾವು ಆ ಸಾಲವನ್ನು ಮಾಡ್ಬೋದು, ಇದು ಮಾಡ್ಬೋದು. ಸೊ ಹಾಗಾಗಿ ಜನ ಕೊರೋನಾ ಬಹಳಷ್ಟು ಪಾಠ ಕಲಿಸಿದೆ ಜನಗಳಿಗೆ. ನೆಮ್ಮದಿಯಾಗಿ ಏನೂ ಇಲ್ಲದೆ ಬದುಕ್ಬೋದು, ಯಾವ ಥರ ಬದುಕಬೇಕು, ಯಾವ ಥರ ನಾವು ನಮ್ಮವ್ರ ಜೊತೆ ಚೆನ್ನಾಗಿರಬೇಕು ಅನ್ನೋ ಎಲ್ಲ ವಿಷಯಗಳು ಪಕ್ಕದ ಮನೆ ಮಾತಾಡ್ತಾನೇ ಇರಲಿಲ್ಲ. ಈ ಕೊರೋನಾ ಬಂದಮೇಲೆ ಎಲ್ಲರೂ ಮಾತಾಡಿಕೊಂಡು ಅವ್ರ ಅಜ್ಜಿ ತಾತನ ಮನೆಗೆ ಮಕ್ಕಳು ಕಳಿಸ್ಕೊಂಡು ತಿಂಗಳಾನುಗಟ್ಟಲೆ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಹೀಗೆ ಒಂದಷ್ಟು ಬದಲಾವಣೆಗೆ ಈ ಕೊರೋನಾ ಕಾರಣ ಆಗಿದೆ. ಲಕ್ಷಾಂತರ ಕೋಟಿ ನಷ್ಟಕ್ಕೂ ಸಹ ಕೊರೋನಾ ಕಾರಣ ಆಗಿದೆ. ಅಟ್ ದಿ ಸೇಮ್ ಟೈಮ್ ಜನರ ಬದುಕಿನ ಹಾದಿಯನ್ನು ಬದಲಾಯಿಸಿದೆ. ಈ ಹಿನ್ನೆಲೆ ಈ ಕೊರೋನಾ ಏನು ಬದಲಾಯಿಸಿದೆಯಲ್ಲ, ಈ ಹಾದಿಯಲ್ಲಿ ನಾವು ಬದಲಾವಣೆ ಹಾದಿಯಲ್ಲಿ ಖಂಡಿತವಾಗಿ ಮುನ್ನುಗ್ಗಿದ್ರೆ, ಹೋದರೆ ಒಂದಷ್ಟು ಲಾಭ ಆಗುತ್ತೆ. ಅದನ್ನು ಹೊರತುಪಡಿಸಿ ಇಲ್ಲ ನಾವು ಮತ್ತೆ ನನ್ನ ಫ್ರೆಂಡು ಆ ಸೈಟ್ ತಗೊಂಡ, ನನ್ನ ಫ್ರೆಂಡ್ ಆ ಕಾರ್ ತಗೊಂಡ, ನನ್ನ ಫ್ರೆಂಡ್ ಈ ಫ್ಲ್ಯಾಟ್ ತಗೊಂಡ, ಹೀಗೆ ಗಂಡ ಹೆಂಡತಿ ಹೇಳೋದು, ಹೆಂಡತಿ ಗಂಡಂಗೆ ಹೇಳೋದು, ಬೇರೆಯವರ ಲೈಫ್ಗೆ ನಮ್ಮನ್ನು ಕಂಪೇರ್ ಮಾಡಿಕೊಂಡು ನಾವು ಅದೇ ಹಾದಿಯಲ್ಲಿ ಹೋಗ್ತೀವಿ ಅಂತಂದರೆ ಖಂಡಿತವಾಗಿ ಆಗಲ್ಲ. ಅವ್ರು ಯಾವ ರೀತಿ ಕಷ್ಟಪಟ್ಟು ಓದಿ ಮಾರ್ಕ್ಸ್ ತೆಗೆದ್ರು, ಅವ್ರು ಯಾವ ರೀತಿ ಕಷ್ಟಪಟ್ಟು ಓದಿ ಅದನ್ನು ಸಂಪಾದನೆ ಮಾಡಿದ್ರು ಅನ್ನೋ ಹಾದಿಯನ್ನು ತಿಳ್ಕೊಂಡು ಆ ಹಾದಿಯಲ್ಲಿ ಹೋದರೆ ಖಂಡಿತವಾಗಿ ಗೆಲುವಿದೆ. ಅದನ್ನು ಬಿಟ್ಟು ಅವರವರ ಲೈಫ್ ಸ್ಟೈಲ್ನ ನಮ್ಮಲ್ಲಿ ನಾವು ಅಳವಡಿಕೆ ಮಾಡ್ಕೊಳಕ್ಕೆ ಹೋದರೆ ಖಂಡಿತವಾಗಿ ಆಗಲ್ಲ. ಸಿಂಪಲ್ ಇದ್ರೆ ಅಳವಡಿಕೆ ಮಾಡ್ಕೊಳ್ಳಿ, ಸರಳ ಜೀವನ ಏನಾದ್ರು ಯಾರು ಮಾಡ್ತೀರಿ ಅದನ್ನು ಅಳವಡಿಕೆ ಮಾಡ್ಕೊಳ್ಳಿ. ಆದರೆ ಅದರಿಂದ ನಮ್ಗೆ ಹೆಚ್ಚುವರಿ ಹೊರೆ ಆಗುತ್ತೆ ಅಂದಾಗ ನಾವು ಅದನ್ನು ಅಳವಡಿಕೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇನ್ನಲೆ ಇನ್ನು ಮುಂದೆ ಈ ಥರದ ಒಂದಷ್ಟು ವಿಷಯಗಳ ಜೊತೆ ನಾನು ಇಂಟ್ರಾಕ್ಷನ್ ಜೊತೆ ಮಾಡ್ತಿರ್ತೀನಿ. ಇದು ಶಿವು ಬೆಸಿಗಳಲ್ಲಿ ಅಂದರೆ ಸಿಂಪಲ್ ಸುದ್ದಿ ಪೇಜ್. ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದಿಬ್ಬರು ನೋಡ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು. ಶುಭ ದಿನ. ಹಾಗಿಂದಾಗೆ ಈ ಪೇಜ್ನ ನಾನು ನಿಮಗೆ ಲೈವ್ ಬರ್ತಿರ್ತೀನಿ, ನಿಮ್ಮ ಜೊತೆ ಮಾತನಾಡ್ತೀನಿ, ಸಿಗ್ತಿರ್ತೀನಿ. ಧನ್ಯವಾದಗಳು. ಮಂಜುನಾಥ್ ನಡುಮನಿಯವರೇ, ಹಾಯ್, ನಮಸ್ಕಾರ. ವಾಸುದೇವ ಬಿ ಎಸ್, ನಮಸ್ಕಾರ ಸರ್, ಇಬ್ಬರಿಗೂ ಧನ್ಯವಾದಗಳು. ಒಂದು ಕೇಳಿದ್ವಲ್ಲ, ಈ ಗಣೇಶ ಹಬ್ಬದ ಸಂಕಲ್ಪ ಅಂತ ಮಾಡಬೇಕಾಗತ್ತೆ ಜೀವನದಲ್ಲಿ. ಈಗ ಉದಾಹರಣೆಗೆ ನಾವು ಊರಿಂದ ಬಸ್ ಹತ್ತಿದ್ರೆ, ನಾನು ಮೂಲ ಮಂಡ್ಯ, ಮಂಡ್ಯದಲ್ಲಿ ಬಸ್ ಹತ್ತಿದ್ರೆ ಬೆಂಗಳೂರು ಬರಬೇಕು ಅಂದರೆ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಂದ ಎಲ್ಲಿಗೆ ಹೋಗಬೇಕು, ಬೆಂಗಳೂರು ಬಂದ ತಕ್ಷಣ ಯಾವ ಏರಿಯಾಗೆ ಹೋಗಬೇಕು ಅಂತ ನಮ್ಗೆ ಗೊತ್ತಿರಬೇಕು. ನಾನು ಏನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಿರಬೇಕು. ಹಾಗೆಯೇ ಲೈಫಲ್ಲಿ ನಾವು ಮಾಡುವಂಥ ಕೆಲಸಗಳಿಗೆ, ನಾವು ಮಾಡುವಂಥ ನಮ್ಮ ಆಲೋಚನೆಗಳಿಗೆ ಒಂದು ದಿಕ್ಕು ದೆಸೆ ಅನ್ನೋದು ಇದ್ದರೆ ಮಾತ್ರ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲದಕ್ಕೂ ಒಂದು ದಿಕ್ಕು ದೆಸೆ, ಒಂದು ಡೆಸ್ಟಿನೇಷನ್ ಅನ್ನೋದು ಇದ್ದಾಗ ನಮ್ಮ ಸಾಧನೆ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಆ ದಿಸೆಯಲ್ಲಿ ಕೆಲಸ ಮಾಡೋಣ, ಆ ದಿಸೆಯಲ್ಲಿ ಇದು ಮಾಡೋಣ. ಇವತ್ತು ಸಂಕಷ್ಟಹರ ಗಣಪತಿ, ವಿಘ್ನ ವಿನಾಯಕ, ಗಣೇಶೋತ್ಸವ, ಹೀಗೆ ಇವತ್ತು ನಾವು ಸಂಕಲ್ಪ ಮಾಡ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು, ನಮ್ಮ ಕೈಲಿ ಏನು ಸಾಧ್ಯ, ಆ ದಿಸೆಯಲ್ಲಿ ಮಾತ್ರ ಕೆಲಸ ಮಾಡೋಕ್ಕೆ ಗಮನ ಕೊಟ್ಟರೆ ಖಂಡಿತವಾಗಿ ನಾವು ಮುಂದುವರಿಬೋದು. ಸೊ ಈ ವಿಷಯ ನಿಮ್ಮ ಜೊತೆ ಮಾತನಾಡಬೇಕು ಅನಿಸ್ತು. ಭಾಳ ವರ್ಷಗಳ ನಂತರ, ಭಾಳ ಅಂದರೆ ನಾನು ಇದಾದಮೇಲೆ ನಾನು ಸ್ಕ್ರೀನ್ ಬಂದಿಲ್ಲ, ಬರೀ ನ್ಯೂಸ್ ಅಪ್ಡೇಟ್ಸನ್ನು ಮಾತ್ರ ಮಾಡ್ತಿದ್ದೆ. ಇನ್ನು ಮುಂದೆ ನಿಮ್ಮ ಜೊತೆ ಇಂಟ್ರಾಕ್ಷನ್ ಜೊತೆಗೆ ಈ ಥರದ್ದೆಲ್ಲ ಚರ್ಚೆ ಮಾತುಕತೆ ಆಡಲಿಕ್ಕೆ ಅಂತ ಇದರಲ್ಲಿ ಬರ್ತಿರ್ತೀನಿ. ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಂಪಾರ್ಟೆಂಟ್ ಆಗಿ ಒಂದು ಸೆಕೆಂಡ್ ಎಲ್ರಿಗೂ, 3 ಜನ ಯಾರು ನೋಡ್ತಾ ಇದ್ದೀರಾ, ಎಲ್ರಿಗೂ ಸಹ ನಿಮಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು, ಶುಭ ದಿನ. ಎಲ್ಲರೂ ಖುಷಿ ಖುಷಿಯಾಗಿರಿ, ಸರಳವಾಗಿ ಜೀವನ ಮಾಡೋದನ್ನು ಈ ಒಂದು ಕೊರೋನಾ ಸಂದರ್ಭದಲ್ಲಿ ಕಲ್ತಿದ್ದೇವೆ.
ಏನು ಮುಳುಗೋಗಿಲ್ಲ, ಎಲ್ಲವೂ ಸಹ ಪ್ರತಿಯೊಂದು ದಿನವೂ ಸಹ ಮತ್ತೆ ಹೊಸ ಹುಟ್ಟು ಬರುತ್ತಿರುತ್ತೆ. 24 ಗಂಟೆ ಕಳೆದ ಮೇಲೆ ಮತ್ತೆ ಹೊಸ ದಿನ ಬರುತ್ತೆ. ಹಾಗಾಗಿ ಇಂದಿನದನ್ನ ಬಿಡೋಣ, ಮುಂದಿನದ ಬಗ್ಗೆ ಆಲೋಚನೆ ಮಾಡೋಣ, ನೆಮ್ಮದಿಯಾಗಿ ಇರೋ ಕಡೆ ಗಮನ ಹರಿಸೋಣ. ಖಂಡಿತವಾಗಿ ಜೀವನದಲ್ಲಿ ಮನುಷ್ಯನಿಗೆ ಮುಖ್ಯವಾಗಿರೋದು ನೆಮ್ಮದಿ. ನೆಮ್ಮದಿ ಇದ್ರೆ ಸಾಕು, ಆಗಲೇ ಹೇಳಿದಂತೆ ಹಣದಿಂದ ಅಂತಸ್ತಿನಿಂದ ಆಸ್ತಿಯಿಂದೆಲ್ಲ ನೆಮ್ಮದಿ ಬರಲ್ಲ. ನೆಮ್ಮದಿ ಅನ್ನೋದನ್ನ ನಾವು ಯಾವ ಥರ ಇದು ಮಾಡ್ತೀವಿ ಅದರಲ್ಲಿ ನೆಮ್ಮದಿ ನಮಗೆ ಸಿಗುತ್ತೆ. ಎನಿಯೋ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತೆ ಹಾಗಾಗಿ ಬರ್ತಿರ್ತೀನಿ, ನಿಮ್ಮ ಜೊತೆ ಮಾತನಾಡ್ತಿರ್ತೀನಿ ವಿಷಯಗಳ ಸಣ್ಣ ಸಣ್ಣ ಜೀವನದ ಒಂದಷ್ಟು ಸಣ್ಣ ಪುಟ್ಟ ನಮ್ಮ ನಿಮ್ಮ ನಡುವೆ ಆಗುವಂಥ ವಿಷಯಗಳನ್ನ, ಅನುಕೂಲ ಆಗುವಂಥ ವಿಷಯಗಳನ್ನ, ಉಪಯೋಗಕರ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ, ಶುಭ ದಿನ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.